ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಕಡಲೆಕಾಳು ಉಸುಳಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅತಿ ಬೇಗನೆ ಆಗುವಂತಹ ಕಡಲೆಕಾಳು ಉಸುಳಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ ಎರಡು ಹಸಿಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಕೊಬ್ಬರಿ ತುರಿ, ಹಾಗೆ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಅರಿಶಿನ ಪೌಡರ್, ಹಾಗೆ ಇಲ್ಲಿ ಸಾಸಿವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಡಲೆಕಾಳು ತೊಗೊಂಡಿದ್ದೀನಿ. ಒಂದು 100 ಗ್ರಾಮಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ನಿನ್ನೆ ರಾತ್ರಿ ಕಡಲೆಕಾಳುಗಳನ್ನು ನೀರಿನಲ್ಲಿ ಹಾಕಿ ನೆನೆ ಇಟ್ಟಿದ್ದೆ, ಇವಾಗ ಅದನ್ನು ಬಳಸ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಕುಕ್ಕರ್ ಪಾತ್ರೆಯಲ್ಲಿ ನಾನು ಇವಾಗ ಕಡಲೆಕಾಳುಗಳನ್ನು ಹಾಕ್ತಾ ಇದ್ದೀನಿ. ಕಡಲೆಕಾಳುಗಳನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಸ್ವಲ್ಪ 1-2 ಟೇಬಲ್ಸ್ಪೂನಷ್ಟು ನಾನು ಇಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲನ್ನು ಹಾಕಿ ಇವಾಗ ಲೀಡನ್ನು ಮುಚ್ಚಿ 3 ವಿಸಿಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಬೇಯುವಷ್ಟರಲ್ಲಿ ನಾವು ಇಲ್ಲಿ ಕೊಬ್ಬರಿ ತುರಿ ಹಾಗೆ ಹಸಿಮೆಣಸಿನಕಾಯನ್ನ ಗ್ರ್ಯಾಂಡ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ, ಇದಕ್ಕೆ ಕೊಬ್ಬರಿ ತುರಿಗಳನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿ ಇವಾಗ ಹಾಕಿ, ನೀರು ಹಾಕಬಾರ್ದು, ನೀರು ಹಾಕ್ತೆ ಹಾಗೆ ರುಬ್ಕೊಳ್ತಾ ಇದ್ದೀನಿ. ಇವಾಗ ಕೊಬ್ಬರಿ ತುರಿ ಹಾಗೆ ಹಸಿಮೆಣಸಿನಕಾಯನ್ನ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಏನು ಪೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಗ್ರ್ಯಾಂಡ್ ಆದರೆ ಸಾಕು. ಇವಾಗ ಲೀಡನ್ನು ತೆಗಿತಾ ಇದ್ದೀನಿ. ಇವಾಗ ಕಡಲೆಕಾಳು ಬೆಂದಿದೆಯಾ ಅಂತ ನೋಡೋಣ ಬನ್ನಿ. ಕಡಲೆಕಾಳು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ, ನೀರನ್ನು ತೆಗಿತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಪಾತ್ರೆಯಲ್ಲಿ ಇವಾಗ ಆಯಿಲನ್ನು ಹಾಕ್ತಾ ಇದ್ದೀನಿ 2 ಟೇಬಲ್ಸ್ಪೂನಷ್ಟು. ಆಯಿಲ್ ಬಿಸಿ ಆದಮೇಲೆ ಇವಾಗ 1/2 ಟೇಬಲ್ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಾದಮೇಲೆ ಇವಾಗ 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪೌಡ್ರ್ ಹಾಕಿದ ತಕ್ಷಣವೇ ಇಲ್ಲಿ ನಾನು ಬೇಯಿಸಿಟ್ಕೊಂಡಂತಹ ಕಡಲೆಕಾಳುಗಳನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ನಲ್ಲಿ ನಾವು ಕಡಲೆಕಾಳುಗಳನ್ನು ಬೇಯಿಸಬೇಕಾದ್ರೆ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕಿದ್ವಿ, ಅದನ್ನು ನೋಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಲೆ ಮೇಲೆ ಬೇಯಿಸ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ. ಮಿಕ್ಸಿ ಜಾರ್ನಲ್ಲಿ ನಾವು ಗ್ರ್ಯಾಂಡ್ ಮಾಡಿಟ್ಕೊಂಡಂತಹ ಕೊಬ್ಬರಿ ತುರಿ ಹಾಗೆ ಹಸಿಮೆಣಸಿನಕಾಯಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಡಲೆಕಾಳು ಉಸುಳಿ ರೆಡಿಯಾಗಿದೆ. ಅತಿ ಬೇಗ ಹಾಗೆ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು. ಗಣೇಶನಿಗೆ ಅತ್ಯಂತ ಪ್ರಿಯವಾದ ಕಡಲೆಕಾಳು ಉಸುಳಿ ಇದು. ಗಣೇಶ ಹಬ್ಬದ ದಿನ ಖಂಡಿತವಾಗಿ ಈ ಕಡಲೆಕಾಳು ಉಸುಳಿಯನ್ನು ಮಾಡಿ, ಹಾಗೆ ಯಾವಾಗಲಾದರೂ ಮಾಡಿ ನೀವು ತಿನ್ಬೋದು. ನಿಮಗೆ ಯಾವಾಗ ಬೇಕಂತ ಅನಿಸುತ್ತೆ ಆವಾಗ ನೀವು ದಿಢೀರಂತ ಮಾಡಿ ಸವಿಬಹುದು. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಈ ಕಡಲೆಕಾಳು ಉಸುಳಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಮೊದಲನೇ ಸಲ ನೀವೇನಾದರೂ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಿಗ್ತೀನಿ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.